ಯಾರಾದರೂ ನಿಖಿಲ್ ಎಲ್ಲಿದೆಯಪ್ಪ ಅಂತ ಕೇಳಿದ್ರೆ ನಮ್ಮ ಹೃದಯದಲ್ಲಿದ್ದಾನೆ ಅಂತ ಹೇಳಿ ಅಂತ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಜೆಡಿಎಸ್ ಕಾರ್ಯಕರ್ತರಿಗೆ ಕರೆ ನೀಡಿದ್ದಾರೆ. ಮಂಡ್ಯದ ಕೆಆರ್ ನಗರ ನಾರಾಯಣಪುರ ಗ್ರಾಮದಲ್ಲಿ ಮತಬೇಟೆ ನಡೆಸಿದ ಸಿಎಂ ನಿಖಿಲ್ ಎಲ್ಲಿದೆಯಪ್ಪ ಅನ್ನೋ ಟ್ರೋಲ್ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ. ಇತ್ತೀಚಿನ ದಿನಗಳಲ್ಲಿ ಒಂದು ತಂಡ ಕೆಟ್ಟ ರೀತಿಯಲ್ಲಿ ನನ್ನ ಮಗನನ್ನ ಬಿಂಬಿಸ್ತಾ ಇದೆ. ಇಂತಹ ಕೆಟ್ಟ ಅಭಿರುಚಿ ಇಟ್ಕೊಂಡಿರುವುದು ಸಮಾಜ ಹಾಳು ಮಾಡುವಂಥದ್ದು. ಎಂಥವರ ಬಗ್ಗೆ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದರು. ನಾನಾಗ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಆಗ್ಲಿ ದ್ವೇಷದ ರಾಜಕಾರಣ ಮಾಡಿಲ್ಲ ಅಂತ ಸಚಿವ ಜಿಟಿ ದೇವೇಗೌಡ ಹೇಳಿದ್ದಾರೆ. ಮೈಸೂರು ಜಿಲ್ಲೆ ಜಯಪುರದಲ್ಲಿ ಮೈತ್ರಿ ಅಭ್ಯರ್ಥಿ ಸಿಎಚ್ ವಿಜಯಶಂಕರ್ ಪರ ಕ್ಯಾಂಪೇನ್ ನಡೆಸಿದ ಅವರು, ನಾನು ಹಾಗೂ ಸಿದ್ದರಾಮಯ್ಯ ಇಬ್ಬರೂ ಜಿದ್ದಾಜಿದ್ದಿ ಹೋರಾಟ ಮಾಡಿದ್ದೇವೆ, ಯಾವುದೇ ಕಾರಣಕ್ಕೂ ಒಂದಾಗಲ್ಲ ಅಂತ ಮೈತ್ರಿ ಪಕ್ಷಗಳ ಕಾರ್ಯಕರ್ತರು ಅಂದುಕೊಂಡಿದ್ರು. ಆದರೆ ಪ್ರಧಾನಿ ಮೋದಿ ಹಾಗೂ ಕೋಮುವಾದಿ ಬಿಜೆಪಿಯನ್ನ ಅಧಿಕಾರದಿಂದ ದೂರವಿಡೋಕೆ ಮೈತ್ರಿ ಮಾಡಿಕೊಳ್ಳಲಾಗಿದೆ ಎಂದಿದ್ದಾರೆ. ಮೋದಿ 56 ಇಂಚಿನ ಎದೆ ಇದೆ ಅಂತ ಹೇಳ್ತಾನೆ, ಆದ್ರೆ ಸಿದ್ದರಾಮಯ್ಯ ಹಾಗೂ ದೇವೇಗೌಡರಂತಹ ಮನಸ್ಸು ಅವ್ರಿಗಿದೆಯಾ ಅಂತ ಎಂಎಲ್ಸಿ ಸಿಎಂ ಇಬ್ರಾಹಿಂ ಪ್ರಧಾನಿ ಮೋದಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮೈಸೂರಿನಲ್ಲಿ ಕಾಂಗ್ರೆಸ್ ಜೆಡಿಎಸ್ ಜಂಟಿ ಸಮಾವೇಶದಲ್ಲಿ ಮಾತನಾಡಿದ ಇಬ್ರಾಹಿಂ, ಒಳ್ಳೆಯ ಮನಸ್ಸು ಬರಬೇಕಾದ್ರೆ ಸುತ್ತೂರು ಮಠ ಬಾಲಗಂಗಾಧರನಾಥ ಮಠಕ್ಕೆ ಬಾ, ಇಲ್ಲಿ ಬಂದು 2 ತಿಂಗಳು ಕ್ಯಾಂಪ್ ಮಾಡು, ಆಗ ನೀನು ನಮ್ಮ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ನಿಯತ್ತು ಕಲಿತೀಯಾ ಅಂತ ಮೋದಿ ವಿರುದ್ಧ ಸಿಎಂ ಇಬ್ರಾಹಿಂ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದರು. ಕೈ ಬಂಡಾಯ ನಾಯಕರಿಗೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಈಗಾಗಲೇ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಮೈತ್ರಿ ಅಭ್ಯರ್ಥಿಗಳನ್ನ ಬೆಂಬಲಿಸಬೇಕು ಅಂತ ಆದೇಶಿಸಿದ್ದಾರೆ. ಇದು ಪಕ್ಷದ ತೀರ್ಮಾನ. ಪಕ್ಷದ ತೀರ್ಮಾನಕ್ಕೆ ವಿರುದ್ಧವಾಗಿ ನಡೆದರೆ ಯಾರೇ ಆದರೂ ಅವರನ್ನ ಪಕ್ಷ ಕ್ಷಮಿಸುವುದಿಲ್ಲ, ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಬಂಡಾಯಗಾರರ ವಿರುದ್ಧ ಮಂಡ್ಯದಲ್ಲಿ ನಡೆದ ದಲಿತರ ರಾಜಕೀಯ ಜಾಗೃತಿ ಸಮಾವೇಶದಲ್ಲಿ ಪರಮೇಶ್ವರ್ ಕಿಡಿಕಾರಿದ್ದಾರೆ. ಮಂಡ್ಯ ದೋಸ್ತಿ ಅಭ್ಯರ್ಥಿ ನಿಖಿಲ್ ಪರ ಮಾಜಿ ಸಿಎಂ ಸಿದ್ದರಾಮಯ್ಯ ಪುತ್ರ ಶಾಸಕ ಯತೀಂದ್ರ ಪ್ರಚಾರ ನಡೆಸಿದ್ದಾರೆ. ಮಂಡ್ಯದಲ್ಲಿ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ನಿಖಿಲ್ ಕುಮಾರಸ್ವಾಮಿ, ಮೊನ್ನೆಯಷ್ಟೇ ಸಿದ್ದರಾಮಯ್ಯ ಮತ ಪ್ರಚಾರ ಮಾಡಿದ್ರು, ಈಗ ಯತೀಂದ್ರಣ್ಣ ನನ್ನ ಪರವಾಗಿ ಶಕ್ತಿ ತುಂಬೋಕೆ ಬಂದಿದ್ದಾರೆ. ಕೊನೆ ದಿನ 16ನೇ ತಾರೀಕು ಮಂಡ್ಯ ಟೌನ್ನಲ್ಲಿ ಪ್ರಚಾರ ಮುಗಿಸೋಣ ಅಂದ್ಕೊಂಡಿದ್ದೇವೆ. ಮಂಡ್ಯ ಜನ ನನ್ನ ಕೈ ಹಿಡಿದೇ ಹಿಡಿತಾರೆ ಎನ್ನುವಂತಹ ಆತ್ಮವಿಶ್ವಾಸ ಮೂಡಿದೆ ಅಂತ ಹೇಳಿದರು. ಮತ್ತೊಮ್ಮೆ ನಾನು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಚುನಾವಣೆಗೆ ಸ್ಪರ್ಧಿಸಲ್ಲ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಮೈಸೂರು ಜಿಲ್ಲೆ ಜಯಪುರದಲ್ಲಿ ಅಭ್ಯರ್ಥಿ ಸಿಎಚ್ ವಿಜಯಶಂಕರ್ ಪರ ಕ್ಯಾಂಪೇನ್ ನಡೆಸಿದ ಸಿದ್ದರಾಮಯ್ಯ, ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ 5 ಬಾರಿ ನನಗೆ ರಾಜಕೀಯ ಮಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ, ಹಾಗಾಗಿ ಚುನಾವಣೆಗೆ ಮತ್ತೆ ನಾನು ನಿಲ್ಲೋಲ್ಲ ಅಂತ ಘೋಷಿಸಿದ್ರು. ಪಾಲಿಟಿಕ್ಸ್ ಇಸ್ ನಾಟ್ ಮ್ಯಾಥಮೆಟಿಕ್ಸ್, ಇಟ್ ಈಸ್ ಕೆಮಿಸ್ಟ್ರಿ ಅಂತ ಸಿದ್ದು ಕಾರ್ಯಕರ್ತರಿಗೆ ರಾಜಕೀಯ ಪಾಠ ಮಾಡಿದ್ರು. ಪ್ರಧಾನಿ ನರೇಂದ್ರ ಮೋದಿ ಜಮ್ಮು ಮತ್ತು ಕಾಶ್ಮೀರದ ಕಠುವಾದಲ್ಲಿ ಭರ್ಜರಿ ರ್ಯಾಲಿ ನಡೆಸುವ ಮೂಲಕ ವಿಪಕ್ಷಗಳ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಒಮರ್ ಅಬ್ದುಲ್ಲಾ ಮತ್ತು ಮೆಹಬೂಬಾ ಮುಫ್ತಿ ನನ್ನ ಬಗ್ಗೆ ಎಷ್ಟೇ ಕಿಡಿಕಾರಲಿ, ಆದರೆ ನಾನು ಕಾಶ್ಮೀರವನ್ನ ಭಾರತದಿಂದ ವಿಭಜಿಸೋಕೆ ಅವಕಾಶ ನೀಡುವುದಿಲ್ಲ. ಅವರು ಇಲ್ಲಿಂದ ತೊಲಗಿದಾಗ ಮಾತ್ರ ಜಮ್ಮು ಕಾಶ್ಮೀರದ ಭವಿಷ್ಯ ಉಜ್ವಲವಾಗುತ್ತೆ. ಇನ್ನು ಕಾಂಗ್ರೆಸ್ ಈಗ ನ್ಯಾಯದ ಬಗ್ಗೆ ಮಾತನಾಡ್ತಾ ಇದೆ. 60 ವರ್ಷಗಳಿಂದ ದೇಶಕ್ಕೆ ಕಾಂಗ್ರೆಸ್ ಅನ್ಯಾಯ ಮಾಡಿದೆ, ಅದರ ನ್ಯಾಯ ಯಾರು ಕೊಡ್ತಾರೆ ಅಂತ ಮೋದಿ ಕಿಡಿಕಾರಿದ್ದಾರೆ. ತೆಲಂಗಾಣ ಆಂಧ್ರಪ್ರದೇಶದ 7 ಕೋಟಿ 80 ಲಕ್ಷ ಜನರ ಆಧಾರ್ ಕಾರ್ಡ್ ಡಾಟಾಗಳನ್ನು ಅಕ್ರಮವಾಗಿ ಶೇಖರಿಸಿ ಇಟ್ಟುಕೊಂಡಿದ್ದ ಐಟಿ ಗ್ರಿಡ್ ಎಂಬ ಕಂಪನಿಯ ವಿರುದ್ಧ ಸೈಬರಾಬಾದ್ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ಐಟಿ ಗ್ರಿಡ್ ಎಂಬ ಕಂಪನಿ ಮೆಮೊರಿ ಕಾರ್ಡ್ನಲ್ಲಿ ಈ ಡಾಟಾಗಳನ್ನು ಸಂಗ್ರಹಿಸಿಟ್ಟು ಆಧಾರ್ ನೀತಿಯನ್ನ ಉಲ್ಲಂಘನೆ ಮಾಡಿದೆ. ತೆಲುಗುದೇಶಂ ಪಾರ್ಟಿಯ ಸೇವಾ ಮಿತ್ರ ಆಪ್ ಅಭಿವೃದ್ಧಿಪಡಿಸಲು ಈ ಆಧಾರ್ ಡಾಟಾ ಬಳಸಲಾಗಿತ್ತು ಎನ್ನಲಾಗಿದೆ. ಪ್ರಕರಣದ ತನಿಖೆಯನ್ನ ಎಸ್ಐಟಿಗೆ ನೀಡಲಾಗಿದೆ. ನೀನಾಸಂ ಸತೀಶ್ ನಟನೆಯ ಬ್ರಹ್ಮಚಾರಿ ಸಿನಿಮಾದ ಮುಹೂರ್ತ ನೆರವೇರಿದ್ದು ಶೂಟಿಂಗ್ ಆರಂಭವಾಗಿದೆ. ಚಿತ್ರದ ಕತೆ ನಗರ ಮತ್ತು ಹಳ್ಳಿ ಪ್ರದೇಶದಲ್ಲಿ ಸಾಗಿದ್ದು ಹಲವಾರು ಲೊಕೇಶನ್ಗಳಲ್ಲಿ ಶೂಟಿಂಗ್ ನಡೆಯಲಿದೆ. ಇನ್ನು ಕಿರುತೆರೆ ಮೂಲಕ ಬೆಳ್ಳಿತೆರೆ ಪ್ರವೇಶಿಸಿ ಸದ್ಯ ಡಿಮ್ಯಾಂಡ್ ಇರುವ ನಟಿಯಾಗಿರುವ ನಟಿ ಅದಿತಿ ಪ್ರಭುದೇವ ಮೊದಲ ಬಾರಿಗೆ ಸತೀಶ್ ನೀನಾಸಂ ಜೊತೆಗೆ ತೆರೆ ಹಂಚಿಕೊಳ್ತಿದ್ದಾರೆ. ರವಿವರ್ಮ ಚೊಚ್ಚಲ ನಿರ್ದೇಶನದ ಶಿವಣ್ಣ ಶ್ರದ್ಧಾ ಶ್ರೀನಾಥ್ ಅಭಿನಯದ ರುಸ್ತುಂ ಚಿತ್ರದ ಟ್ರೈಲರ್ ನೋಡಿ ದಿಲ್ ಖುಷ್ ಆಗಿರೋ ಪುನೀತ್ ರಾಜ್ಕುಮಾರ್ ಸಾಮಾಜಿಕ ಜಾಲತಾಣದ ಮೂಲಕ ರವಿವರ್ಮ ಹಾಗೂ ಚಿತ್ರತಂಡಕ್ಕೆ ಶುಭ ಕೋರಿದ್ದಾರೆ. ಟ್ರೈಲರ್ನಲ್ಲಿ ಶಿವಣ್ಣ ಅಂತೂ ಸೂಪರ್ ಆಗಿ ಕಾಣ್ತಿದ್ದಾರೆ ಅಂತ ಹಾಡಿ ಹೊಗಳಿದ್ದಾರೆ.